ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೇ ಹೈಮೇ ಮಹಾಮಂಟಪೇ ಮಧ್ಯೇ ಪುಷ್ಪಕಮಾಸನೇ ಮಣಿಮಯೇ ವೀರಾಸನೇ ಸಂಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನ ಸುತೇ ತತ್ವಂ ಮುನಿಭ್ಯಃ ಪರಂ ಆಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೇ ಶ್ಯಾಮಲಂ. ಸತ್ಯಂ ಶಿವಂ ಸುಂದರಂ. ಶ್ರೀರಾಮನ ಇಚ್ಛೆಯ ಮೇರೆಗೆ ಶ್ರೀರಾಮನ ಅಣತಿಯಂತೆಯೇ ರಾಮಭಕ್ತನಾದ ಭರತನು ಶ್ರೀರಾಮನನ್ನು ಹುಡುಕಿಕೊಂಡು ತನ್ನ ಪರಿವಾರ ಸಮೇತ ಸಾಗುತ್ತಿರುವನು. ಆ ಭರತನ ಪ್ರೇಮ ಸಮುದ್ರವನ್ನು ನೋಡಿ ದೇವತೆಗಳಿಗೂ ಕೂಡ ಆತಂಕ. ಎಲ್ಲಿ ಭಗವಂತನು ವಿಚಲಿತನಾಗಿ ತನ್ನ ಭಕ್ತನ ಹಿಂದೆ ಹೋಗಿಬಿಡುವನು? ಭಕ್ತಪರಾಧೀನನಾದ ಭಗವಂತನು ಎಲ್ಲಿ ಅಯೋಧ್ಯೆಗೆ ಹಿಂದಿರುಗುವನು ಎಂದು. ಆದರೆ ಮುಂದೆ ಏನಾಗಬೇಕೆಂಬುದನ್ನು ಭಗವಂತನೇ ನಿರ್ಣಯಿಸುತ್ತಾನಲ್ಲವೇ? ಆತನಿಗೆ ತಾನು ಏನು ಮಾಡಬೇಕು ಏನು ಮಾಡಬಾರದೆಂಬುದು ತಿಳಿದಿಲ್ಲವೇ? ಭಕ್ತ ಪರಾಧೀನನಾದರೂ ಭಕ್ತನನ್ನು ಕೂಡ ತನ್ನ ಲೀಲೆಗನುಸಾರವಾಗಿ ಕುಣಿಸುವುದು ಆ ಭಗವಂತನೇ ಅಲ್ಲವೇ? ರಘುಬರ ಬಿರನ ಬಿಲೋಕಿ ರಘುಬರ ಬರನ ಬಿಲೋಕಿ ಬರಬಾರಿ ಸಮೇತ ಸಮಾಜ ಓತ ಮಗನ ಬಾರಿದಿ ಬಿರಹ ಚಡೇ ಬಿಬೇಕ ಜಹಾಜ. ಶ್ರೀರಾಮ ವಿರಹ ಸಮುದ್ರದಲ್ಲಿ ಮುಳುಗಿದ ಭರತನು ಆತನ ಪರಿವಾರವು ಶ್ಯಾಮಲ ವರ್ಣ ಶೋಭಿತವಾದ ಯಮುನಾ ನದಿಯ ಜಲವನ್ನು ಕಂಡು ಪ್ರೇಮ ವಿಹ್ವಲರಾದರು. ಬಳಿಕ ಅವರು ವಿವೇಕವೆಂಬ ದೋಣಿಯನ್ನು ಹತ್ತಿ ಶ್ರೀರಾಮನ ದರ್ಶನಕ್ಕಾಗಿ ಉತ್ಸಾಹಿತರಾದರು. ಜಮುನ ತೀರತೆಹಿ ದಿನ ಕರಿಬಾಸು ಭಯವು ಸಮಯ ಸಮಸ ಬಗಿಸು ಪಾಸು ರಾತಿ ಹಿ ಘಾಟ ಘಾಟ ಕೀತರನಿ ಆಯಿ ಅಗಣಿತ ಜಾಹಿನ ಬರನಿ ಪಾತ ಪಾರ ಭಯ ಮೇಕಹಿ ಖೇವ ತೋಷೇ ರಾಮ ಸಖಾಕಿ ಸೇವ ಚಲೇ ನಹಾಯಿ ನದಿ ಹಿ ಸಿರ ನಾಯಿ ಸಾಥ ನಿಷಾದ ನಾಥ ದೋ ಭಾಯಿ ಆಗೆ ಮುನಿಬರ ಬಾಹನ ಆಚೆ ಸಮಾಜ ಸಮಾಜ ಜಾಯಿ ಸಭು ಪಾಚೆ ಎಹಿ ಪಾಚೆ ದೋ ಬಂಧು ಭಯಾದೆ ಭೂಷಣ ಬಸನ ಬೇಷ ಸುಟಿಸಾದೆ ಸೇವಕ ಸಹೃದ ಸಚಿವ ಸುತ ಸಾಥ ಸುಮಿರಥ ಲಖನು ಸೀಯ ರಘುನಾಥ ಜಹ ಜಹ ರಾಮ ಬಾಸ ವಿಶ್ರಾಮ ತಹ ತಹ ಕರಹಿ ಸ ಪ್ರೇಮ ಪ್ರಣಾಮ. ಅಂದು ಅವರು ಯಮುನಾ ತೀರದಲ್ಲಿ ಬಿಡಾರ ಹೂಡಿದರು. ಸಮಯಾನುಸಾರವಾಗಿ ಎಲ್ಲರಿಗೂ ಊಟ ತಿಂಡಿಗಳ ವ್ಯವಸ್ಥೆಯಾಯಿತು. ನಿಷಾದ ರಾಜನ ಸಂಕೇತದಂತೆ ರಾತ್ರೋರಾತ್ರಿ ಎಲ್ಲ ಘಟ್ಟಗಳ ಅಸಂಖ್ಯಾತವಾದ ನಾವೆಗಳು ಬಂದು ಸಿದ್ಧವಾದವು. ಅದು ವರ್ಣನೆಗೆ ಮೀರಿತ್ತು. ಬೆಳಗ್ಗೆ ಒಂದೇ ಸಲಕ್ಕೆ ಎಲ್ಲರೂ ನದಿಯನ್ನು ದಾಟಿದರು. ರಾಮ ಸಖನಾದ ಗುಹನಗಿ ಸೇವೆಯಿಂದ ಅವರೆಲ್ಲರೂ ಸಂತುಷ್ಟರಾದರು. ಅನಂತರ ಯಮುನೆಯಲ್ಲಿ ಎಲ್ಲರೂ ಸ್ನಾನ ಮಾಡಿ ನದಿಗೆ ವಂದಿಸಿ ನಿಷಾದ ರಾಜನೊಂದಿಗೆ ಸೋದರರಿಬ್ಬರು ಮುಂದಕ್ಕೆ ಹೊರಟರು. ಮುಂದೆ ಅಂದವಾದ ವಾಹನಗಳ ಮೇಲೆ ಮುನಿಶ್ರೇಷ್ಠರು, ಅವರ ಹಿಂದೆ ರಾಜಪರಿವಾರವು ಸಾಗುತ್ತಿತ್ತು. ಇವರೆಲ್ಲರ ಹಿಂದೆ ಅಣ್ಣ ತಮ್ಮಂದಿರಿಬ್ಬರು ಸರಳವಾದ ವಸ್ತ್ರಾಭೂಷಣಗಳಿಂದ ಪಾದಚಾರಿಗಳಾಗಿ ಹೋಗುತ್ತಿದ್ದರು. ಅವರ ಜೊತೆಗೆ ಸೇವಕರು, ಗೆಳೆಯರು ಹಾಗೂ ಮಂತ್ರಿ ಕುಮಾರರು ಶ್ರೀ ಸೀತಾರಾಮ ಲಕ್ಷ್ಮಣರನ್ನು ಸ್ಮರಿಸುತ್ತಾ ದಾರಿ ನಡೆಯುತ್ತಿದ್ದರು. ಶ್ರೀರಾಮನು ವಿಶ್ರಮಿಸಿದ ಸ್ಥಳಗಳನ್ನು ಭಕ್ತಿಯಿಂದ ವಂದಿಸುತ್ತಿದ್ದರು. ಮಗಬಾಸಿ ನರನಾರಿ ಸುನಿಧಾಮ ಕಾಮ ತಜಿದಾಯಿ ದೇಖಿ ಸ್ವರೂಪ ಸನೇಹ ಸಬ ಮುದಿತ ಜನಮ ಫಲುಪಾಯಿ. ಶ್ರೀರಾಮನ ತಮ್ಮ ಭರತನು ಬರುತ್ತಿರುವನೆಂಬ ಸುದ್ದಿ ತಿಳಿದ ಹಾದಿ ಬದಿಯಲ್ಲಿದ್ದ ಗ್ರಾಮವಾಸಿಗಳು ತಮ್ಮ ಮನೆ ಮಠ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಓಡಿ ಬರುತ್ತಿದ್ದರು. ಭರತನ ರೂಪ ಸೌಂದರ್ಯವನ್ನು ಪ್ರೇಮವನ್ನು ಕಂಡು ತಮ್ಮ ಜನ್ಮ ಸಫಲವಾಯಿತೆಂದು ಭಾವಿಸಿದರು. ಕಹಿ ಸಪೇಮು ಏಕಯಕನ್ವಾಹಿ ರಾಮು ಲಖನು ಸಖ
ಹೋಹಿಕೆ ನಾಹಿ ಭಯಬಪು ಬರನ ರೂಪು ಸೋಯಿಲಾಲಿ ಸೀಲು ಸನೇಹು ಸರಿಸ ಸಮಚಾಲಿ ಬೇಷುನ ಸೋ ಸಖಸೀಯ ಸಂಗ ಹಾಗೆ ಅನೀಚಲಿ ಚತುರಂಗ ನಹಿ ಪ್ರಸನ್ನ ಮುಖ ಮಾನಸ ಖೇದ ಸಖಿ ಸಂದೇಹು ಹೋಯಿ ಯಹಿ ಭೇದ ತಾಸು ತರಕತಿಯ ಗನಮನ ಮಾನಿ ಕಹಿ ಸಕಲ ತೆಹಿ ಸಮನ ಪಯಾಸಯಾನಿ ತೆಹಿ ಸರಾಹಿ ಬಾನಿಪುರಿ ಪೂಜಿ ಪೋಲಿ ಮಧುರ ಬಚನತಿಯ ದೂಜಿ ಕಹಿ ಸಪೀಮ ಸಬ ಕಥಾ ಪ್ರಸಂಗು ಜಹಿ ಬಿಧಿ ರಾಮ ರಾಜ ರಸ ಭಂಗು ಭರತ ಹಿ ಬಹುರಿ ಸರಾಹನಲಾಗಿ ಸೀಲ ಸನೇಹ ಸುಭಾಯ ಸುಭಾಗಿ. ಭರತ ಶತ್ರುಘ್ನರನ್ನು ನೋಡಿ ಹಳ್ಳಿಯ ಹೆಂಗಸರು ತಮ್ಮ ತಮ್ಮಲ್ಲಿ ಪ್ರೇಮಪೂರ್ವಕವಾಗಿ ಮಾತಾಡಿಕೊಳ್ಳುತ್ತಿದ್ದರು. ಎಲೆ ಸಖಿ, ಇವರು ರಾಮಲಕ್ಷ್ಮಣರು ಹೌದೋ ಅಲ್ಲವೋ? ಇವರ ವಯಸ್ಸು, ಮೈಕಟ್ಟು, ಮೈಬಣ್ಣ ಎಲ್ಲವೋ ಅದೇ ಆಗಿದೆಯಲ್ಲ. ಇವರ ಶೀಲ ಸ್ನೇಹಗಳು ಅವರ ಹಾಗೆ, ನಡಿಗೆಯೂ ಅವರಂತೆಯೇ ಇದೆ. ಆದರೆ ಇವರ ವೇಷ ಮಾತ್ರ ಬೇರೆ. ಇವರು ಮುನಿಗಳಂತೆ ವಲ್ಕಲಧಾರಿಗಳಲ್ಲ. ಸೀತಾದೇವಿಯು ಜೊತೆಗೆ ಇಲ್ಲ. ಇವರ ಮುಂದೆ ಚತುರಂಗಿಣಿ ಸೇನೆಯು ಸಾಗುತ್ತಿದೆ. ಇವರ ಮುಖಗಳು ಬಾಡಿವೆ, ಮನಸ್ಸು ಖಿನ್ನವಾಗಿದೆ. ಈ ವ್ಯತ್ಯಾಸದಿಂದಾಗಿ ಸಂದೇಹವಾಗುತ್ತಿದೆ. ಅವಳ ತರ್ಕವು ಇತರರಿಗೆ ಸರಿಯೆನಿಸಿತು. ಅವರೆಲ್ಲರೂ ಆಕೆಯನ್ನು ನಿನ್ನಷ್ಟು ಜಾಣೆಯರು ಬೇರೊಬ್ಬರಿಲ್ಲವೆಂದು ಹೊಗಳಿದರು. ನಿನ್ನ ಮಾತು ದಿಟವಾದುದು ಎಂದು ಮೆಚ್ಚುಗೆ ನುಡಿದರು. ಇನ್ನೊಬ್ಬಳು ಶ್ರೀರಾಮನ ಪಟ್ಟಾಭಿಷೇಕವು ಹೇಗೆ ನಿಂತಿತು ಮೊದಲಾದವುಗಳನ್ನು ಹೇಳಿ ಭರತನ ಶೀಲ ಸ್ನೇಹ ಸೌಭಾಗ್ಯಗಳನ್ನು ಹೊಗಳತೊಡಗಿದಳು. ಚಲತ ಪಯಾದೇ ಖಾತಪಲ ಪೀತ ಪಿತಾದೀನ್ ಹತಜಿರಾಜು ಜಾತ ಮನಾವನ ರಘುಬರಹಿ ಭರತ ಸರಿಸಕೋ ಆಜು. ನೋಡು, ಈ ಭರತನು ತಂದೆಯು ಕೊಟ್ಟ ರಾಜ್ಯವನ್ನು ತೊರೆದು ಪಾದಚಾರಿಯಾಗಿ ಹಣ್ಣು ಹಂಪಲನ್ನು ತಿನ್ನುತ್ತಾ ಶ್ರೀರಾಮನನ್ನು ಹಿಂದಿರುಗಿ ಬರುವಂತೆ ಒಪ್ಪಿಸಲು ಹೋಗುತ್ತಿದ್ದಾನೆ. ಇಂತಹ ಭರತನಿಗೆ ಯಾರು ತಾನೇ ಸಾಟಿಯಾಗಬಲ್ಲರು? ಭಾಯಪ ಭಗತಿ ಭರತ ಆಚರನು ಕಹತ ಸುನತ ದುಃಖ ದೂಷಣ ಹರನು ಜೋಕಿ ಚುಟಃ ಬಥೋರ ಸಖಿ ಸೋಯಿ ರಾಮ ಬಂಧು ಅಸಕಾಹಿನ ಹೋಯಿ ಹಮಸ ಬಸಾನುಜ ಭರತ ಹಿ ದೇಖೆ ಭಯನ ಧನ್ಯ ಜುಬತಿ ಜನಲೇಖೆ ಸುನಿಗುನ ದೇಖಿ ದಸಾ ಉಚಿತಾಹಿ ಕೈ ಕೈ ಜನನಿ ಜೋಗು ಸುತು ನಾಹಿ ಕೋವು ಕಹ ದೂಷನು ರಾನಿ ಹಿ ನಾಹಿನ ವಿಧಿ ಸಭು ಕೇನ್ ಹಮಹಿ ಜೋ ದಾಹಿನ ಕಹ ಹಮ ಲೋಕ ಭೇದ ವಿಧಿಹೀನಿ ಲಘುತಿಯ ಕುಲ ಕರತೂತಿ ಮಲೀನಿ ಬಸಹಿ ಕುದೇಸ ಕುಗಾವ ಕುಬಾಮ ಕಹ ಕಿಹ ಕಹ ಯಹ ದರಸು ಪುಣ್ಯ ಪರಿಣಾಮ ಅಸ ಆನಂದ್ ಅಸ ಅನಂದು ಅಚಿರಿಜು ಪ್ರತಿಗ್ರಾಮ ಜನುಮರು ಭೂಮಿ ಕಲಪತರು ಜಾಮ. ಭರತನ ಭ್ರಾತೃಪ್ರೇಮ, ಭಕ್ತಿ, ಆಚರಣೆಗಳು ಕೊಂಡಾಡುವುದರಿಂದ, ಕೇಳುವುದರಿಂದ ದುಃಖಗಳು, ದೋಷಗಳು ದೂರವಾಗುವವು. ಗೆಳತಿ, ಅವನ ಬಗೆಗೆ ಏನು ಹೇಳಿದರೂ ಕಡಿಮೆಯೇ? ಅವನು ಎಷ್ಟಾದರೂ ಶ್ರೀರಾಮನ ಸೋದರನಲ್ಲವೇ? ತಮ್ಮನೊಡನೆ ಇದ್ದ ಭರತನನ್ನು ನೋಡಿ ನಾವೆಲ್ಲರೂ ಇಂದು ಭಾಗ್ಯವಂತ ಸ್ತ್ರೀಯರ ಗಣನೆಯಲ್ಲಿ ಸೇರಿ ಹೋಗಿದ್ದೇವೆ. ಈ ಪ್ರಕಾರ ಭರತನ ಗುಣಗಳನ್ನು ಕೇಳಿ ಹಾಗೂ ಆತನ ಸ್ಥಿತಿಯನ್ನು ಕಂಡು ಸ್ತ್ರೀಯರು ಹಲವುತ್ತಾ ಹೇಳಿದರು, ಇಂತಹ ಮಗನು ಕೈಕೇಯಿಯಂತಹ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬಾರದಾಗಿತ್ತು. ಮತ್ತೊಬ್ಬಳು ಹೇಳಿದಳು, ಇದರಲ್ಲಿ ರಾಣಿಯದೇನು ತಪ್ಪಿಲ್ಲ, ಇವೆಲ್ಲ ನಮಗೆ ಅನುಕೂಲವಾದ ವಿಧಿಯ ಕೈವಾಡವಾಗಿದೆ. ಇಲ್ಲದಿದ್ದರೆ ವೇದ ಶಾಸ್ತ್ರ ವಿಧಿಗಳಿಂದ ವಿಹೀನರಾದ, ಕುಲಗೌರವಗಳಿಂದ ಹೀನರಾದ, ಕುಗ್ರಾಮದಲ್ಲಿ ಕಾಡಿನಲ್ಲಿ ವಾಸಿಸುವ ನಿಮ್ನ ಸ್ಥಿತಿಯಲ್ಲಿರುವ ನಮ್ಮಂತಹ ಸ್ತ್ರೀಯರಲ್ಲಿ ಮಹಾಪುಣ್ಯಾತ್ಮರಾದ ಇವರ ದರ್ಶನವೆಲ್ಲಿ? ಇಂತಹುದೇ ಆನಂದ ಆಶ್ಚರ್ಯ ಮರುಭೂಮಿಯಲ್ಲಿ ವೃಕ್ಷ ಕಲ್ಪ ವೃಕ್ಷಗಳು ಹುಟ್ಟಿಕೊಂಡಂತೆ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿಯೂ ಕಂಡು ಬರುತ್ತಿತ್ತು. ಭರತ ಧರಸು ಕೇಕತ ಕುಲೇವು ಮಗಲೋಗನ ಕರಬಾಗು ಜನು ಸಿಂಗಲ ಬಾಸಿನ
ಭಯವು ಬೀದಿ ಬಸ ಸುಲಭ ಪ್ರಯಾಗು. ಭರತನ ದರ್ಶನವಾಗುತ್ತಲೇ ದೈವಯೋಗದಿಂದ ಸಿಂಹಳ ದ್ವೀಪದಲ್ಲಿರುವವರಿಗೆ ತೀರ್ಥರಾಜ ಪ್ರಯಾಗವೇ ನಡೆದು ಬಂದು ದರ್ಶನ ಕೊಟ್ಟಂತೆ ಹಾದಿ ಬದಿಯ ಹಳ್ಳಿಯ ಜನರ ಭಾಗ್ಯವು ತೆರೆದುಕೊಂಡಿತು. ನಿಜ ಗುಣ ಸಹಿತ ರಾಮ ಗುಣಗಾಥ ಸುನತ ಜಾಹಿ ಸುಮಿರತ ರಘುನಾಥ ತೀರಥ ಮುನಿ ಆಶ್ರಮ ಸುರಧಾಮ ನಿರಕಿ ನಿಮಜ್ಜಹಿ ಕರಗಿ ಪ್ರಣಾಮ ಮನಗಿ ಮನಮಾಗಹಿ ಬರುಹೇಯೇಹು ಸಿಯ ರಾಮ ಪದ ಪದುಮ ಸನೇಹು ಮಿಲಹಿ ಕಿರಾತ ಕೋಲ ಬನಬಾಸಿ ಬೈಖಾನ ಸಬಟು ಜತಿ ಉದಾಸಿ ಕರಿ ಪ್ರಣಾಮ ಪೋಚಹಿ ಜಹಿತೇಹಿ ಕೇಹಿ ಬನ ಲಖನು ರಾಮು ಬೈ ದೇಹಿ ತೇ ಪ್ರಭು ಸಮಾಚಾರ ಸಬ ಕಹಿ ಭರತ ಹಿ ದೇಖಿ ಜನುಮ ಫಲು ಲಹಿ ಜೇ ಜನ ಕಹಿ ಕುಸುಮ ಹಮ ದೇಖಿ ಕುಶಲ ಹಮ ದೇಖಿ ತೇ ಪ್ರಿಯ ರಾಮ ಲಖನ ಸಮಲೇಖೆ ಯಹಿ ಬಿಧಿ ಭೂಜತ ಸಬಹಿ ಸುಬಾನಿ ಸುನತ ರಾಮ ಬನಬಾಸ ಕಹಾನಿ. ಈ ಪ್ರಕಾರ ತನ್ನ ಗುಣಗಳೊಂದಿಗೆ ಶ್ರೀರಾಮಚಂದ್ರನ ಗುಣ ಕಥನವನ್ನು ಆಲಿಸುತ್ತಾ ಶ್ರೀ ರಘುನಾಥನನ್ನು ಸ್ಮರಿಸುತ್ತಾ ಭರತನು ಮುಂದೆ ಸಾಗುತ್ತಿದ್ದನು. ತೀರ್ಥ ಕಂಡಲ್ಲಿ ಸ್ನಾನವನ್ನಾಚರಿಸುತ್ತಾ ಋಷ್ಯಾಶ್ರಮಗಳು ದೇವಮಂದಿರಗಳು ಕಂಡಲ್ಲಿ ಪ್ರಣಾಮ ಮಾಡುತ್ತಾ ಮನದಲ್ಲಿ ಸೀತಾರಾಮರ ಚರಣ ಕಮಲಗಳಲ್ಲಿ ಪ್ರೇಮ ಉಂಟಾಗಲಿ ಎಂದು ಬೇಡಿಕೊಳ್ಳುತ್ತಾ ಹೋಗುತ್ತಿದ್ದನು. ದಾರಿಯಲ್ಲಿ ಅವನಿಗೆ ಕೋಲರು ಭಿಲ್ಲರು ಮೊದಲಾದ ಆದಿ ವನವಾಸಿಗಳು ವಾನಪ್ರಸ್ಥರು ಬ್ರಹ್ಮಚಾರಿಗಳು ಸನ್ಯಾಸಿಗಳು ಭೇಟಿಯಾಗುತ್ತಿದ್ದರು. ಅವರಿಗೆಲ್ಲ ನಮಸ್ಕಾರ ಮಾಡಿ ಶ್ರೀ ಸೀತಾಲಕ್ಷ್ಮಣರು ಯಾವ ಕಾಡಿನಲ್ಲಿ ಇದ್ದಾರೆ ಎಂದು ಕೇಳುತ್ತಿದ್ದನು. ಅವರು ಪ್ರಭುವಿನ ಸಮಾಚಾರವನ್ನು ತಿಳಿಸುತ್ತಿದ್ದರು. ಆತನನ್ನು ಕಂಡು ತಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುತ್ತಿದ್ದರು. ಸೀತಾ ರಾಮಲಕ್ಷ್ಮಣರು ಕ್ಷೇಮದಿಂದಿರುವುದನ್ನು ನಾವು ನೋಡಿದ್ದೇವೆ ಎಂದು ಹೇಳಿದವರೆಲ್ಲರನ್ನು ಭರತನು ರಾಮಲಕ್ಷ್ಮಣರಂತೆಯೇ ಭಾವಿಸುತ್ತಿದ್ದನು. ಈ ವಿಧವಾಗಿ ಭರತನು ಎಲ್ಲರನ್ನು ನಲ್ವಾತುಗಳಿಂದ ಪ್ರಶ್ನಿಸುತ್ತಾ ಎಲ್ಲರಿಂದಲೂ ರಾಮನ ವನವಾಸದ ಕಥೆಯನ್ನು ಕೇಳುತ್ತಾ ಹೋಗುತ್ತಿದ್ದನು. ಕೆಹಿ ಬಾಸರ ಬಸಿ ಪ್ರಾತಹಿ ಚಲೇ ಸುಮಿರಿ ರಘುನಾಥ ರಾಮ ದರಸ ಕೀ ಲಾಲಸ ಭರತ ಸರಿಸ ಸಬಸಾಥ. ಆ ದಿನ ಅಲ್ಲೇ ತಂಗಿದ್ದು ಮರುದಿನ ಪ್ರಾತಃಕಾಲದಲ್ಲಿ ಶ್ರೀರಾಮನನ್ನು ಸ್ಮರಿಸುತ್ತಾ ಅವರು ಮುಂದೆ ಸಾಗಿದರು. ಭರತನ ಸಂಗಡಿಗರೆಲ್ಲರೂ ಅವನಂತೆ ಶ್ರೀರಾಮದರ್ಶನೋತ್ಸುಕರಾಗಿದ್ದರು. ಮಂಗಲ ಸಗುಣ ಹೋಗಿ ಸಬಕಾಹು ಪರಕಹಿ ಸುಖದ ಬಿಲೋಚನ ಬಾಹು ಭರತಹಿ ಸಹಿತ ಸಮಾಜವು ಚಾಹು ಮಿಲಿಹಿ ರಾಮು ಮಿಟಿಹಿ ದುಃಖದಾಹು ಕರತ ಮನೋರಥ ಜಸ ಜಿಯ ಜಾಕಿ ಜಾಹಿ ಸನೇಹ ಸುರಾ ಸಬ ಚಾಕಿ ಶಿಥಿಲ ಅಂಗ ಪಗ ಮಗಡಗಿಲೋ ಡೋಲಹಿ ಬಿಲಹಲ ಬಚನ ಪ್ರೇಮ ಬಸ ಬೋಲಹಿ ರಾಮ ಸಖಾತಿಹಿ ಸಮಯ ದಿಖಾವ ಶೈಲ ಸಿರೋಮನಿ ಸಹಜ ಸುಹಾವ ಜಾಸು ಸಮೀಪ ಸರಿತ ಪಯ ತೀರ ಸಿಯ ಸಮೇತ ಬಸಹಿ ದೋವು ಬೀರ ದೀಕಿ ಕರಕಿ ಸಬ ದಂಡ ಪ್ರಣಾಮ ಕಹಿ ಜಯ ಜಾನಕಿ ಜೀವನ ರಾಮ ಪ್ರೇಮ ಮಗನ ಅಸರಾಜ ಸಮಾಜು ಜನು ಫಿರಿ ಅವಧ ಚಲೇ ರಘುರಾಜು. ಎಲ್ಲರಿಗೂ ಶುಭ ಶಕುನಗಳಾದವು. ಶುಭದಾಯಕವಾಗುವಂತೆ ಸ್ತ್ರೀಯರ ಎಡ ಮತ್ತು ಪುರುಷರ ಬಲ ಕಣ್ಣುಗಳು ಭುಜಗಳು ಅದುರಿದವು. ಭರತನು ಅವನ ಪರಿವಾರವು ಶ್ರೀರಾಮನ ದರ್ಶನವಾಗುವುದು ನಮ್ಮ ದುಃಖ ದಾಹವೆಲ್ಲ ತೊಲಗುವುದು ಎಂದು ಉತ್ಸಾಹ ಭರಿತರಾದರು. ತಮ್ಮ ತಮ್ಮ ಮನಸ್ಸಿನಂತೆ ಅವರು ಮನೋರಥಗಳನ್ನು ಕಲ್ಪಿಸಿಕೊಳ್ಳುತ್ತಿದ್ದರು. ಎಲ್ಲರೂ ಸ್ನೇಹ ಸುರೆಯನ್ನು ಪಾನ ಮಾಡಿ ಉನ್ಮತ್ತರಾಗಿ ಹೋಗುತ್ತಿದ್ದರು. ಅವರ ದೇಹ ಶಿಥಿಲಗೊಂಡಿದೆ. ಕಾಲುಗಳು ಗಡಗಡ ನಡುಗುತ್ತಿವೆ. ಪ್ರೇಮ ವಿಹ್ವಲವಾದ ಅಂದರೆ ಅಸ್ಪಷ್ಟವಾದ ಮಾತುಗಳನ್ನು ಬಾಯಿಂದ ಹೊರಹೊಮ್ಮುತ್ತಿದ್ದವು. ಆಗ ರಾಮ ಸಖನಾದ ಗುಹನು ಸಹಜವೂ ಸುಂದರವೂ ಶೈಲ ಶಿರೋಮಣಿಯೂ ಆದ ಚಿತ್ರಕೂಟದ ಕಾಮದ ಗಿರಿಯನ್ನು ತೋರಿಸಿದನು. ಅದರ ಹತ್ತಿರದಲ್ಲಿಯೇ ಪಯಸ್ವಿನಿ ನದಿ ತೀರದಲ್ಲಿ ಸೀತಾ ಲಕ್ಷ್ಮಣರೊಡಗೂಡಿ ಶ್ರೀರಾಮನು ವಾಸಿಸುತ್ತಿದ್ದನು.
ಆ ಪರ್ವತವನ್ನು ಕಾಣುತ್ತಲೇ ಎಲ್ಲರೂ ಜಾನಕಿ ಜೀವನ ಶ್ರೀರಾಮಚಂದ್ರನಿಗೆ ಜಯವಾಗಲಿ, ಜಯ ಜಾನಕಿ ಜೀವನ ಶ್ರೀರಾಮ ಎಂದುಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ರಾಜ ಸಮಾಜಕ್ಕೆ ಶ್ರೀರಾಮನೇ ಅಯೋಧ್ಯೆಗೆ ಹಿಂದಿರುಗಿದಷ್ಟು ಸಂತೋಷವಾಯಿತು. ಭರತ ಪ್ರೇಮು ತೆಹಿ ಸಮಯ ಜಸ ತಸ ಕಹಿ ಸಕಯಿನ ಸೇಷು ಕಬಿಹಿ ಆಗಮ ಜಿಮಿ ಬ್ರಹ್ಮ ಸುಖು ಅಹಮ ಮಾಮಲಿನ ಜನೇಶು. ಆ ಸಮಯದಲ್ಲಿ ಭರತನು ಹೊಂದಿದ ಪ್ರೇಮ ಪಾರವಶ್ಯವನ್ನು ಆದಿಶೇಷನು ಕೂಡ ವರ್ಣಿಸಲಾರನು. ಅಹಂಕಾರ ಮಮಕಾರಗಳಿಂದ ಮಲೀನರಾದ ಮನುಷ್ಯರಿಗೆ ಬ್ರಹ್ಮಾನಂದವು ಅಗಮ್ಯವಿರುವಂತೆ ಕವಿಗಳಿಗೆ ಭರತನ ಸ್ಥಿತಿಯನ್ನು ವರ್ಣಿಸುವುದು ಅಗಮ್ಯವಾಗಿತ್ತು. ಸಕಲ ಸನೇಹ ಶಿಥಿಲ ರಘುಬರಕೆ ಗಯೇ ಕೋ ಸಮಯಿ ದಿನಕರ ಠರಕೆ ಜಲು ಥಲು ದೇಕಿ ಬಸೇ ನಿಸಿ ಬೀತೆ ಕೀನ್ ಗವನ ರಘುನಾಥ ಪಿರೀತೆ. ಶ್ರೀರಾಮ ಪ್ರೇಮದಿಂದ ಶಿಥಿಲರಾದ್ದರಿಂದ ಎಲ್ಲರಿಗೂ ಸೂರ್ಯಾಸ್ತದ ವೇಳೆಗೆ ಎರಡು ಹರದಾರಿ ಮಾತ್ರ ನಡೆಯಲು ಸಾಧ್ಯವಾಗಿತ್ತು. ಹತ್ತಿರದಲ್ಲೇ ನೀರಿನ ಆಸರೆಯನ್ನು ಕಂಡು ಅವರೆಲ್ಲರೂ ಅಲ್ಲೇ ನಿರಾಹಾರವಾಗಿಯೇ ತಂಗಿದರು. ಬೆಳಗಾಗುತ್ತಲೇ ರಾಮಪ್ರೇಮಿ ಭರತನು ಮುಂದಕ್ಕೆ ಪ್ರಯಾಣ ಬೆಳೆಸಿದನು. ಈ ರೀತಿಯಾಗಿ ಭರತನು ತನ್ನ ಸಕಲ ಪರಿವಾರವನ್ನು ಅಯೋಧ್ಯೆಯ ಎಲ್ಲ ಪರಿಜನರನ್ನು ಜೊತೆಯಲ್ಲಿ ಕರೆದುಕೊಂಡು ಸೇನೆಯನ್ನು ಜೊತೆಯಲ್ಲಿ ಕರೆದುಕೊಂಡು ಶ್ರೀರಾಮಚಂದ್ರನಿಗೆ ರಾಜಮರ್ಯಾದೆಯಿಂದ ಪಟ್ಟಾಭಿಷೇಕವನ್ನು ಮಾಡಬೇಕೆಂಬ ಮಹತ್ತರವಾದ ಆಕಾಂಕ್ಷೆಯಿಂದ ಚಿತ್ರಕೂಟದೆಡೆಗೆ ಸಾಗಿ ಬರುತ್ತಿರುವನು. ಅದೇ ಸಮಯದಲ್ಲಿ ಶ್ರೀರಾಮಚಂದ್ರನು ಕೂಡ ಭರತನ ನಿರೀಕ್ಷೆಯಲ್ಲಿ ಇದ್ದನು ಎಂಬಂತೆ ಬೆಳಗಿನ ಜಾವದಲ್ಲಿಯೇ ಬೇಗನೆಯೇ ಎದ್ದು ಭರತನ ಸ್ವಾಗತಕ್ಕಾಗಿ ಕಾದಿರುವನು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯದಾರುಣಂ ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯದಾರುಣಂ ಶ್ರೀರಾಮ 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 ಶ್ರೀ